ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ. ಕರ್ನಾಟಕ ದಲಿತ ಸಂಘದ ಸಭೆಯ ಶಿಡ್ಲಘಟ್ಟ ನಗರ ಘಟಕ ವತಿಯಿಂದ ಇವತ್ತು ಒಂದು ತುರ್ತು ಸಭೆಯನ್ನು ಕರೆಯಲಾಗಿದ್ದು, ಈ ಸಭೆಗೆ ತಾಲೂಕು ಸಂಚಾಲಕರಾದ ರಾಮನಾರಾಯಣ ಶರ್ಮರು, ವಕೀಲರಾದ ರಾಮಕೃಷ್ಣ ರಾಮಾನ್ಯಪ್ಪ ಮತ್ತು ಉಳಿದಂತೆ ನೂತನವಾಗಿ ಆಯ್ಕೆ ಆಗಲಿಕ್ಕೆ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು ಬಂದಿದ್ದೀರ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಶಿಡ್ಲಘಟ್ಟ ನಗರ ಸಮಿತಿಯ ನೂತನ ಪದಾಧಿಕಾರಿಗಳ ನೇಮಕ. ತಾಲೂಕು ನಗರ ಸಂಚಾಲಕರಾಗಿ ಡಿ ಎಂ ಮುನಿರಾಜ್ ಅವರು, ಸಂಚಾಲಕರಾಗಿ ಶ್ರೀನಿವಾಸ್ ಅವರು ಮತ್ತು ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ಬಾಬು ಹರಿ ಮನೋಹರ್ ವೆಂಕಟೇಶ್ ಎಂಬುವರು ಸಹ ಇವತ್ತು ಸಭೆಯಲ್ಲಿ ಎಲ್ಲರ ಒಮ್ಮತದಿಂದ ಆಯ್ಕೆ ಆಗಿರ್ತಾರೆ. ಅದರಿಂದ ಈ ಸಭೆಯಲ್ಲಿ ಬಂದಿರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ದಲಿತ ಮಕ್ಕಳಿಗೂ ಮತ್ತು ಇಲ್ಲಿ ನಿಶ್ಚಿರತಕ್ಕಂಥ ಎಲ್ಲರಿಗೂ ಮುಂಚೆ ಈ ಸಭೆಯನ್ನು ಅನುಮೋದನೆ ಮಾಡಿ ರಚನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯದಂತೆ ಶಿಕ್ಷಣ, ಸಂಘಟನೆ, ಹೋರಾಟ, ಆದರ್ಶ, ತತ್ವ ಸಿದ್ಧಾಂತಗಳಲ್ಲಿ ಒಂದಾದ ಸಂಘಟನೆಯಲ್ಲಿ ತೊಡಗಿಸಿಕೊಳ್ಳುವುದರ ಮೂಲಕ ಶೋಷಿತ ಸಮುದಾಯಕ್ಕೆ ನ್ಯಾಯ ಕೊಡಲು ಬಲ ಸಿಗುತ್ತದೆ ಹಾಗೂ ಸಂಘಟನೆ ಪ್ರೇರಣೆ ಆಗುತ್ತದೆ. ಇದರ ಭಾಗವಾಗಿ ಶಿಡ್ಲಘಟ್ಟ ನಗರ ಸಮಿತಿ ಮತ್ತು ನೂತನವಾಗಿ ನಗರ ಸಂಚಾಲಕರಾಗಿ ಡಿ ಎಂ ಮುನಿರಾಜು ಆಯ್ಕೆಯಾಗಿರುವುದಕ್ಕೆ ಸಂತೋಷ ತಂದಿದೆ. ಮುಂದಿನ ದಿನಗಳಲ್ಲಿ ದೀನ ದಲಿತರ, ಶೋಷಿತರ, ಧ್ವನಿ ಇಲ್ಲದವರ ಪರವಾಗಿ ಧ್ವನಿಯಾಗಲು ಸಮುದಾಯಕ್ಕೆ ನಿಮ್ಮ ಸೇವೆ ಇರಲೆಂದು ಬಯಸುತ್ತೇನೆ ಎಂದು ಜಿಲ್ಲಾ ಸಂಘಟನಾ ಸಂಚಾಲಕ ಗೋರಮಡುಗು ನಾರಾಯಣಸ್ವಾಮಿ ಹೇಳಿದರು. ಒಂದು ಸಂಸ್ಥೆಯನ್ನು ರಚನೆ ಮಾಡಿದ್ದೇವೆ. ರಚನೆ ಮಾಡಿದ ಸಂದರ್ಭದಲ್ಲಿ ಕೆಲವರು ಅವರ ಸ್ವಂತ ಕಾರ್ಯಕಲಾಪದಿಂದ ಈ ಸಂಘಟನೆಯನ್ನು ತೊಡಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಒಡಕಾಗಿದೆ. ಅದರಿಂದ ಮತ್ತೆ ನಮ್ಮ ತಾಲೂಕು ಸಂಚಾಲಕರು ನಗರ ಶಾಖೆಯಲ್ಲಿ ಸ್ವಲ್ಪ ಸಂಘಟನೆ ಕುಸಿದಾಗ್ತಾ ಇದೆ. ಇದನ್ನು ಮುಖ್ಯವಾಗಿ ಪುನರ್ರಚನೆ ಮಾಡಬೇಕಂತೇಳಿ ನಮ್ಮಲ್ಲಿ ಒಂದು ಮನವಿಯನ್ನು ಕೊಟ್ಟರು. ಅದರಂತೆ ಇವತ್ತು ನಾವು ಈ ಶಿಡ್ಲಘಟ್ಟ ತಾಲೂಕು ನಗರ ಶಾಖೆಯನ್ನು ಪುನರ್ರಚಿಸಿ ಇವತ್ತು ದಿವಸ ಒಂದು ನೂತನ ಸಂಸ್ಥೆಯನ್ನು ರಚನೆ ಮಾಡೋದಕ್ಕೆ ನಾನು ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಈ ಒಂದು ರಚನೆ ಮಾಡೋದಕ್ಕೆ ಅನುಮೋದನೆ ನೀಡಲಾಗಿದೆ. ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜನೆ ಮಾಡಲಾಗಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಶಿಡ್ಲಘಟ್ಟ ನಗರ ಸಮಿತಿಯ ನೂತನ ಪದಾಧಿಕಾರಿಗಳ ನೇಮಕವನ್ನು ಜಿಲ್ಲಾ ಸಂಘಟನಾ ಸಂಚಾಲಕ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ತಾಲೂಕು ಸಂಚಾಲಕ ಯಾಮ ನಾರಾಯಣಸ್ವಾಮಿ ಮತ್ತು ಕಾನೂನು ಸಲಹಾ ಸಮಿತಿ ಮುಖಂಡ ರಾಮಕೃಷ್ಣ ಇವರುಗಳು ನಗರದ ನೂತನ ಪದಾಧಿಕಾರಿಗಳನ್ನು ನೇಮಕ ಮಾಡಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಶಿಡ್ಲಘಟ್ಟ ನಗರದ ಸಮಿತಿಯ ನೂತನ ಪದಾಧಿಕಾರಿಗಳಾಗಿ ನಗರ ಸಂಚಾಲಕರಾಗಿ ಡಿ ಎಂ ಮುನಿರಾಜು, ಸಂಘಟನಾ ಸಂಚಾಲಕರಾಗಿ ಬಿ ವಿ ರಘು, ಎಸ್ ಎಂ ಮುನಿರಾಜು, ಎ ಮಂಜುನಾಥ್, ಎಂ ಮಂಜುನಾಥ್ ಮುನಿರಾಜು, ಖಜಾಂಚಿಯಾಗಿ ಶ್ರೀನಿವಾಸ್, ಸದಸ್ಯರಾಗಿ ಬಾಬು, ಹರಿ, ಮನೋಹರ್, ವೆಂಕಟೇಶ್ ಇವರನ್ನು ಇಂದಿನಿಂದಲೇ ನೇಮಕ ಮಾಡಿ ಜಾರಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಪ್ರಕಾಶ್, ರಂಜಿತ್, ರಾಮಂಜಿ, ನರಸಿಂಹಮೂರ್ತಿ ಹಾಜರಿದ್ದರು. ವರದಿ ಗೋರ್ಮಡುಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ಶಿಡ್ಲಘಟ್ಟ. ಸರ್, ಕೆ ಡಿ ಎಸ್ ಎಸ್ ಅಲ್ಲಿ ನಗರ ಸಂಚಾಲಕರಾಗಿ ಆಯ್ಕೆ ಮಾಡ್ಕೊಂಡಿದ್ದೀರಿ, ಯಾವ ಥರ ಅನಿಸ್ತಾ ಇದೆ ನಿಮಗೆ? ಏ ಜ್ಞಾನ ಕೊಟ್ಟವರು ಸಹ ಇದು ಜವಾಬ್ದಾರಿ, ಆ ಜವಾಬ್ದಾರಿಯಿಂದ ನಾವು ನಡ್ಸ್ಕೊಂಡು ಹೋಗ್ತೀವಿ. ಅಂಬೇಡ್ಕರ್ ಏನು ಇದು ಇಲ್ಲಿ ಹೇಳಿ ಅವರು ಫಾಲನೆ ಮಾಡೋರು, ಆ ಫಾಲೋಗೆ ನಾವು ಹೋಗ್ತೀವಿ.